ನಾನು ಇವತ್ತು ಹಲ್ಲುಗಳ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ. ಹಲ್ಲುಗಳನ್ನು ನಾವು ಯಾವ ರೀತಿ ಕಾಳಜಿ ವಹಿಸ್ಬೇಕು ಅನ್ನೋದು ನಾನು ಈ ಟಾಪಿಕಲ್ಲಿ ಹೇಳ್ತೀನಿ. ಮತ್ತು ಹಲ್ಲುಗಳಿಗೆ ಹಲ್ಲು ನೋವಿಗೆ ಯಾವುದು ಮನೆ ಔಷಧಿ ಇದೆ ಅಂಥೇಳಿ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಮೊದಲು ನೀವು ಇಷ್ಟ ಆದರೆ ಮೊದಲು ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ಅವರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನೀವು ಈ ಪೇಜನ್ನು ಫಾಲೋ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋ ಬರುವ ವಿಡಿಯೋಗಳಲ್ಲಿ ನಾನು ಇನ್ನೂ ಹೆಲ್ತ್ ಸ್ತ್ರೀಯರ ಬಗ್ಗೆ ಮತ್ತು ಅದೇ ರೀತಿ ಪುರುಷರ ಬಗ್ಗೆ ಸ್ತ್ರೀಯರ ಸಮಸ್ಯೆಗಳು ಯಾವ ರೀತಿ ಮನೆ ಔಷಧಿಯಿಂದ ಪರಿಹಾರ ಮಾಡಬೇಕಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನೀವು ಈ ಪೇಜನ್ನು ಫಾಲೋ ಮಾಡಿ. ಇವತ್ತು ಹಲ್ಲುಗಳ ಬಗ್ಗೆ ನಾವು ಯಾವ ರೀತಿ ಆರೈಕೆಯನ್ನು ವಹಿಸ್ಕೋಬೇಕು. ನಾವು ಮೊದಲು ಹಲ್ಲುಗಳನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕಾದ್ರೆ ನಾವು ತಣ್ಣಗಿನ ಪದಾರ್ಥವನ್ನು ತಿನ್ನಬಾರ್ದು. ಫ್ರಿಜ್ಜಲ್ಲಿ ಇರುವಂಥ ಐಸ್ ಕ್ರೀಮು, ಕೋಕೋ ಕೋಲಾ ಈ ಥರ ಇದರ ತಣ್ಣಗಿರುವಂಥ ಪದಾರ್ಥಗಳನ್ನು ತಿನ್ನಬಾರ್ದು. ತಿಂದರೆ ನಮ್ಮ ಹಲ್ಲುಗಳು ಒಸಡುಗಳು ಮತ್ತು ಹೀನವಾಗಿ ಬಿಡುತ್ತವೆ ಸ್ನೇಹಿತರು. ಅದೇ ರೀತಿ ನಾವು ಬಿಷಾದ ಪದಾರ್ಥಗಳನ್ನು ಕೂಡ ಸೇವಿಸಬಾರ್ದು. ಬಿಷಾದ ಪದಾರ್ಥಗಳಿಗೆ ನಮ್ಮ ಹಲ್ಲುಗಳಿಗೆ ಪೆಟ್ಟಾಗಿರೋದನ್ನು ಹಲ್ಲುಗಳ ನರಗಳು ಹೀನತೆಯಾಗಿ ಹೋಗಿಬಿಡ್ತವೆ ಸ್ನೇಹಿತರೆ. ಅದರಿಂದ ಹಲ್ಲು ಅಳಗಾಡ್ತವೆ ಮತ್ತು ಹಲ್ಲು ಬೀಳ್ತವೆ. ಅದೇ ರೀತಿ ಸ್ನೇಹಿತರೆ, ನೀವು ಹಲ್ಲು ನೋವನ್ನು 5 ನಿಮಿಷದ ಒಳಗಡೆ ಕಡಿಮೆ ಮಾಡುವಂಥ ನಾನು ಒಂದು ಉಪಾಯವನ್ನು ಹೇಳ್ತಿದ್ದೇನೆ ಸ್ನೇಹಿತರೆ. ನೀವು ನಿಮಗೆ ಬೇಕಾಗಿರುವಂಥ ಪದಾರ್ಥ ಯಾವಂದರೆ 2 ಮೆಣಸಿನಕಾಳು ಮತ್ತು 2 ತುಳಸಿ ಎಲೆ. ನೀವು 2 ಮೆಣಸಿನಕಾಳು ಮತ್ತು ಕರಿಮೆಣಸು ಮತ್ತು 2 ತುಳಸಿ ಎಲೆಯನ್ನು ತೆಗೆದುಕೊಂಡು ನೀವು ಅವೆರಡನ್ನು ಜಜ್ಜಬೇಕು. ತುಳಸಿ ಎಲೆ ಮತ್ತು ಮೆಣಸನ್ನು ಎರಡೂ ಕೂಡ ಜಜ್ಜಿ ನಾವು ಯಾವ ಹಲ್ಲು ನಮಗೆ ನೋವಾಗ್ತಿದೆಯಲ್ಲ ಆ ಹಲ್ಲಿನ ಮೇಲೆ ನಾವು ಗಟ್ಟಿಯಾಗಿ ಇಟ್ಕೊಂಡು 5 ನಿಮಿಷದವರೆಗೂ ಇಟ್ಕೊಂಡು ನಾವು, ಇಲ್ಲಾಂದರೆ ಹಲ್ಲು ಹುಳ ತಿಂದಿತ್ತಲ್ಲ ಅದರೊಳಗೆ ಒಳಗಡೆ ಸಿಗಿಸಿಬಿಟ್ಟು 5 ನಿಮಿಷದವರೆಗೆ ನಾವು ಅಲ್ಲಿ ಹಲ್ಲಿನ ಒಳಗಡೆ ಇಟ್ಕೊಂಡಿದ್ರೆ ಸ್ನೇಹಿತರೆ ಹಲ್ಲು ನೋವು 5 ನಿಮಿಷದ ಒಳಗಡೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಈ ಟಾಪಿಕನ್ನು ಮರೆಯದೆ ಮಾಡಿ, ಯಾಕಂದರೆ ಹಲ್ಲು ನೋವು ಆಗಿರುವಾಗ ಪೂರ್ತಿ ನಾವು ಹಲ್ಲು ನೋಯಿಸ್ತಾ ಇದ್ದರೆ ನಮಗೆ ಏನೂ ತೋಚದೇ ಇಲ್ಲ. ಅದಕ್ಕಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಹಲ್ಲು ನೋವು ತುಂಬ ಭಯಂಕರವಾಗಿ ನೋವು, ಅದು ಯಾವ ನೋವಿಗೂ ತಾಳಲಾರಂಥ ನೋವು. ಹಲ್ಲು ನೋವಿನಿಂದ ಕಿವಿ ನೋಯಿಸುತ್ತೆ, ಕಣ್ಣು ಎಲ್ಲರೂ ಒಂದು ಸೈಡ್ ಯಾವ ಹಲ್ಲು ಕಣ್ಣು ನೋಯಿಸ್ತಾ ಅದಕ್ಕೆ ಈ ಉಪಾಯವನ್ನು ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ ಮಾಡಿ ನೋಡಿ ನೀವು. ಅದೇ ರೀತಿ ಈ ಹಲ್ಲು ನೋವು ಯಾರ್ಯಾರಿಗಿದೆಯಲ್ಲ ಇದನ್ನು ಶೇರ್ ಮಾಡಿ, ಅದೇ ರೀತಿ ನೀವು ಎಲ್ಲರೂ ಹೇಳಿ, ಈ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.